ಆಸ್ಪತ್ರೆ ಪ್ರಾರಂಭವಾದರೂ ರೋಗಿಗಳಿಗೆ ಬವಣೆಯನ್ನು ತಪ್ಪಿಲ್ಲ. ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಭೂತ ಕಾಡ್ತಿದ್ಯಾ? ಹಾಗಾದ್ರೆ ಇನ್ನು ನೂರಾರು ಕೋಟಿ ಸುರಿದು ಆಸ್ಪತ್ರೆ ನಿರ್ಮಿಸಿದ್ದು ವ್ಯರ್ಥವಾಯ್ತಾ? ಎಸ್, ಇದು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಇದಾಗಿದೆ. ಎಷ್ಟು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ರೇನಂತೆ ರೋಗಿಗಳಿಗೆ ಸ್ಪಂದಿಸೋದಿಲ್ಲ ಅಂದ್ರೆ ಉಪಯೋಗ ಏನಾಗಾದ್ರೆ? ಇನ್ನು 180 ಕೋಟಿ ವೆಚ್ಚದ ಆಸ್ಪತ್ರೆ ಇದಾಗಿದ್ದು 450 ಹಾಸಿಗೆಗಳಿವೆ ಈ ಆಸ್ಪತ್ರೆಯಲ್ಲಿ. ಇಂಥ ಆಸ್ಪತ್ರೆಯ ದುಸ್ಥಿತಿ ಇದು. ಇನ್ನು ಈ ಆಸ್ಪತ್ರೆನ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದ್ರು. ನಗರದಲ್ಲಿ ಹೆಸರುವಾಸಿಯಾದಂತಹ ಆಸ್ಪತ್ರೆ ಇದು. ತುಂಬಾ ರೋಗಿಗಳು ದಿನ ಕೂಡ ಬರ್ತಾ ಇರ್ತಾರೆ. ಇಂತಹ ಆಸ್ಪತ್ರೆಯಲ್ಲಿ ದುಸ್ಥಿತಿ ಎದುರಾದ್ರೆ ಏನ್ ಮಾಡ್ಬೇಕು? ಇನ್ನು ಜಿಲ್ಲಾಸ್ಪತ್ರೆ ಆಯ್ತು, ಈಗ ಮೆಡಿಕಲ್ ಆಸ್ಪತ್ರೆಯದು ಇನ್ನೊಂದು ಕತೆ. ನಾವು ಇತ್ತೀಚೆಗಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ, ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಕರ್ಮಕಾಂಡ ನಡೀತಾ ಇದೆ ಅಂತ. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡ ಏನಪ್ಪಾ ಅಂತ ಅಂದ್ರೆ ಒಂದು ಗಮನಕ್ಕೆ ತೆಗೆದುಕೊಂಡು ಮೂಲಭೂತ ಸೌಕರ್ಯ ಒದಗಿಸೋದ್ರಲ್ಲಿ ಮುಂದಾಗಿದ್ರು. ಇದು ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಆಸ್ಪತ್ರೆಯ ಕರ್ಮಕಾಂಡ ಶುರುವಾಗಿದೆ. ಇನ್ನು ಈ ಆಸ್ಪತ್ರೆಯಲ್ಲಿ ಲಿಫ್ಟ್ ಗಳಿದೆ, ಆದ್ರೆ ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ನಾಮಕ ವಸ್ತಿಗೆ ಮಾತ್ರ ಇದೆಯಾ ಈ ಆಸ್ಪತ್ರೆಯಲ್ಲಿ? ಯಾರು ಕೂಡ ಲಿಫ್ಟ್ ನಿರ್ವಹಣೆ ಸಿಬ್ಬಂದಿಯನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಯಾಕೆ ಇಷ್ಟು ದಿನ ಆಗಿದೆ ಆಸ್ಪತ್ರೆ ಸ್ಟಾರ್ಟ್ ಆಗಿ, ಯಾಕೆ ಇನ್ನು ನಿರ್ವಹಣೆ ಸಿಬ್ಬಂದಿಯನ್ನ ನೇಮಕ ಮಾಡಿಲ್ಲ? ಇದು ಗೊತ್ತಿರುತ್ತೆ ಅಲ್ವಾ ಆಡಳಿತ ಅಧಿಕಾರಿಗಳಿಗೆ, ಎಷ್ಟು ಜನ ಇರಬೇಕು ಸಿಬ್ಬಂದಿಗಳು, ಅವ್ರದ್ದು ಏನೆಲ್ಲ ಕೆಲಸ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ? ಯಾಕೆ ಅವ್ರ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ದಿನ ಕೂಡ ರೋಗಿಗಳು ಬರ್ತಾ ಇರ್ತಾರೆ ಈ ಆಸ್ಪತ್ರೆಗೆ ಕೂಡ, ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರೋದಿಲ್ಲ, ಎಲ್ಲರಿಗೂ ಕೂಡ ಅದನ್ನ ವರ್ಕ್ ಹೇಗ್ ಮಾಡ್ಬೇಕು, ಲಿಫ್ಟ್ ನಿರ್ವಹಣೆ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ರೋಗಿಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಹೇಳೋದಕ್ಕೆ ಆಗಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಬಂದಾಗ ಏನ್ ಮಾಡ್ಬೇಕು? ನಿರ್ವಹಣೆ ಮಾಡೋರೇ ಇಲ್ಲ ಅಂದಾಗ ಅವರು ಮೆಟ್ಟಿಲು ಹತ್ಕೊಂಡು ಹೋಗುವಂತ ಪರಿಸ್ಥಿತಿನಲ್ಲಿ ಇರ್ತಾರೋ ಇರಲ್ವೋ ಅನ್ನೋ ಕೂಡ ಗಮನಕ್ಕೆ ಬರ್ಬೇಕಲ್ವಾ ಅವರು? ಯಾಕೆ ಇಷ್ಟು ದಿನ ಆದ್ರೂ ಅವ್ರ ಗಮನಕ್ಕೆ ಬಂದಿಲ್ವಾ? ಯಾಕೆ ಇಷ್ಟು ದಿನ ಆದ್ರೂ ಕೂಡ ಲಿಫ್ಟ್ ನಿರ್ವಹಣೆ ಸಿಬ್ಬಂದಿಯನ್ನ ನೇಮಕ ಮಾಡಿಲ್ಲ? ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ತೀರಾ, ಇನ್ನು ಇಲ್ಲಿ ರೋಗಿಗಳು ಸಂಬಂಧಿಕರೇ ವೀಲ್ ಚೇರ್ ಮತ್ತೆ ಸ್ಟ್ರೆಚ್ ಅನ್ನ ತಳ್ಕೊಂಡು ಹೋಗ್ಬೇಕಂತೆ. ಇಲ್ಲಿ ಯಾಕೆ ಸಿಬ್ಬಂದಿಗಳಿಲ್ವಾ, ಸಿಬ್ಬಂದಿಗಳನ್ನ ನೇಮಕ ಮಾಡಿಲ್ವಾ? ಅದಕ್ಕೋಸ್ಕರನೇ ಸಿಬ್ಬಂದಿಗಳು ನೇಮಕ ಮಾಡಿರ್ತಾರೆ ಅಲ್ವಾ? ಹಾಗಾದ್ರೆ ಅವ್ರ ಕೆಲಸ ಏನಿರುತ್ತೆ? ಇಲ್ಲಿ ಸಿಬ್ಬಂದಿಗಳನ್ನ ವೀಲ್ ಚೇರ್ ತನ್ನಿ ಅಂತ ಅಂದ್ರೆ ಅವ್ರಿಗೆ 100 ರೂಪಾಯಿ ಕೊಡ್ಬೇಕಂತೆ. ಇಲ್ಲಿ ಕೂಡ ಹಾಗಾದ್ರೆ ಲಂಚಾವ ತರ ನಡೀತಾ ಇದ್ಯಾ? ಯಾಕೆ 100 ರೂಪಾಯಿ ಕೊಡ್ಬೇಕು? ಯಾಕೆ ಅವರಿಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ? ಹಾಗಾದ್ರೆ ಇಲ್ಲಿ ಇಂತ ಸಣ್ಣ ಪುಟ್ಟ ಸಿಬ್ಬಂದಿಗಳೇ ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ಇನ್ನು ಇದರಿಂದ ಎಷ್ಟು ಕಾಣದ ಕೈಗಳು ಇದಾವೆ, ಬೆಳಕಿಗೆ ಬರೆದಂತಹ ಘಟನೆಗಳು ಎಷ್ಟು ನಡೀತಾ ಇರುತ್ತೆ ಇಲ್ಲಿ. ಹಾಗಾದ್ರೆ ಇಲ್ಲಿ ನಾವೇ ಹೋಗ್ಬೇಕು, ಸಂಬಂಧಿಕರೇ ಇಲ್ಲಿ ವೀಲ್ ಚೇರ್ ಮತ್ತೆ ಸ್ಟ್ರೆಚರ್ ನ ತಳ್ಕೊಂಡು ಹೋಗ್ಬೇಕಂದ್ರೆ ಸಿಬ್ಬಂದಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಈ ಆಸ್ಪತ್ರೆನಲ್ಲಿ? ಯಾಕೆ ಇಷ್ಟು ದಿನ ಆದ್ರೂ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಇದು? ಇನ್ನು ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹೈರಾಣ ಆಗಿದ್ದಾರೆ. ಹೌದು, ಯಾಕಂದ್ರೆ ಕೋಪ ಬಂದೇ ಬಂದಿರುತ್ತೆ. ಏನಂತ ಅಂದ್ರೆ ಈ ಆಸ್ಪತ್ರೆಗೆ ಹೋಗಿರ್ತೀವಿ, ಅಲ್ಲಿ ಪರಿಸ್ಥಿತಿನೇ ಆ ರೀತಿ ಇರುತ್ತೆ. ನಾವು ಒಂದು ಆಸ್ಪತ್ರೆನ ನಂಬ್ಕೊಂಡು ಹೋಗಿರ್ತೀವಿ ಆ ತಾಲೂಕಿನಲ್ಲಿ ಅಂತ ಅಂದ್ರೆ ನಮ್ಗೊಂದು ಕರೆಕ್ಟ್ ರೀತಿಯಲ್ಲಿ ಸ್ಪಂದಿಸ್ತಾರಪ್ಪ ಅನ್ನೋ ನಂಬಿಕೆನಲ್ಲಿ ಹೋಗಿರ್ತಾರೆ. ಅಲ್ಲಿ ಯಾರು ಕೂಡ ಕೇರ್ ಮಾಡೋದಿಲ್ಲ ಅಂದ್ರೆ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಈ ಎಲ್ಲ ಕೂಡ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಬಹುತೇಕ ಕೊಠಡಿಗಳಲ್ಲಿ ಕೆಲ ಫ್ಯಾನ್ಗಳು ವರ್ಕ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಏನ್ ಸ್ವಾಮಿ, ನೀವು ಎಸಿ ಕೆಳಗಡೆ ಕುತ್ಕೊಂಡಿರ್ತೀರಾ, ನಿಮ್ಗೇನ್ ಗೊತ್ತಾಗ್ಬೇಕು ಇದೆಲ್ಲ? ರೋಗಿಗಳು ತಾನೇ, ಹೇಗಿದ್ರು ಬರ್ತಾರೆ, ಬಡ ರೋಗಿಗಳು ಬರ್ಲೇಬೇಕು ಅನ್ನೋ ತಾತ್ಸಾರನ ನಿಮ್ಗೆ? ಹೇಗಿದ್ರು ಬಂದೇ ಬರ್ತಾರೆ, ಇನ್ ಯಾವ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋ ತಾತ್ಸಾರನ ನಿಮ್ಗೆ? ನೀವೇನೋ ಎಸಿ ಕೆಳಗಡೆ ಕೂತಿರ್ತೀರಾ, ಸರ್ಕಾರ ಸಂಬಳ ಕೊಡುತ್ತೆ, ನಾವು ದಿನಕೂಲಿ ತಗೊಂಡಿರೋರು ಕೂಡ ಬರ್ತಾ ಇರ್ತೀವಿ, ಸಾಲ ಏನೋ ಮಾಡ್ಕೊಂಡು ಜೀವ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಬಂದಿರ್ತೀವಿ. ನೀವು ಈ ರೀತಿ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಏನಕ್ಕಿದೆ ಮತ್ತೆ ಸರ್ಕಾರಿ ಆಸ್ಪತ್ರೆ ಅನ್ನೋದು? ಇತ್ತೀಚೆಗಷ್ಟೇ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಇಂತಹದೇ ಕರ್ಮಕಾಂಡ ಆಗಿತ್ತು ಅಂದ್ರೆ ಎಲ್ಲಾ ಕೂಡ ಮಾಧ್ಯಮದ ಮುಖಾಂತರ ನಿಮ್ಗೆ ತಿಳಿಸಿದ್ರೆ ಮಾತ್ರ ನೀವು ಎಚ್ಚೆತ್ಕೊಳ್ಳೋದು. ಎಲ್ಲಾ ಕೂಡ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಿದ್ರೆ ಮಾತ್ರ ಎಚ್ಚೆತ್ಕೊಳ್ಳೋದು, ಇಲ್ಲಾಂದ್ರೆ ಗೊತ್ತಾಗೋದಿಲ್ವಾ ನಿಮಗೆ ಏನ್ ಮಾಡ್ತಿದ್ದೀರಾ ಮತ್ತೆ ಹಾಸ್ಪಿಟಲ್ ಅಲ್ಲಿ? ನೀವು ಇನ್ನೇನು ನಿಮ್ಮ ಗಮನಕ್ಕೆ ತರಬೇಕು ಅಂದ್ರೆ ನೀವು ಇಲ್ಲಿ ವೀಲ್ ಚೇರ್ ಮತ್ತೆ ಸ್ಟ್ರೆಚರ್ ನ ತರೋದಕ್ಕೆ ನೀವು ಇಲ್ಲಿ ಸಿಬ್ಬಂದಿಗಳು ಇಲ್ಲ ಅಂತ ಅಂದ್ರೆ 100 ರೂಪಾಯಿ ಕೇಳ್ತಾ ಇದಾರೆ ಅಂತ ಅಂದ್ರೆ ಇನ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಇನ್ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಲ್ಲಿ ರೋಗಿಗಳಿಗೆ ಅನ್ನೋ ಕೂಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುತ್ತೆ. ಇದು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಆಗಿರುತ್ತೆ. ಇನ್ನು ಗೊತ್ತಿರುತ್ತೆ ಅಲ್ವಾ ಆಡಳಿತ ಅಧಿಕಾರಿಗಳಿಗೆ ಇಲ್ಲಿ ಸಿಬ್ಬಂದಿಗಳು ಏನಕ್ಕೆ ನೇಮಕ ಮಾಡಿರ್ತೀವಿ, ಸಿಬ್ಬಂದಿಗಳ ಕೆಲಸ ಏನು, ಇದೆಲ್ಲ ಕೂಡ ಅವರಿಗೆ ಗೊತ್ತಿರುತ್ತೆ ಅಲ್ವಾ? ಎಸ್, ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಶಿವಕುಮಾರ್? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದ್ರಾದ್ರೆ ಏನು, ಇದು ಎಷ್ಟು ದಿನದಿಂದ ನಡೀತಾ ಇದೆ ಈ ಕುರಿತು?
ರಮ್ಯಾ, ಇದು ಚಾಮರಾಜನಗರ ಜಿಲ್ಲಾಸ್ಪತ್ರೆದು ಮೊನ್ನೆಯಷ್ಟೇ ನಾವು ಒಂದು ಜಿಲ್ಲಾ ಕೇಂದ್ರದಲ್ಲಿರುವಂತ ಆಸ್ಪತ್ರೆ ಒಂದು ಕರ್ಮಕಾಂಡವನ್ನು ಸುದ್ದಿ ಬಿತ್ತರಿಸಿದ ನಂತರವಾಗಿ ಅಲ್ಲಿಗೆ ಕೆಲವು ಮೂಲಭೂತ ಸೌಕರ್ಯಗಳು ದೊರೆತು ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ಈಗ ಅಲ್ಲಿಂದ ಆಸ್ಪತ್ರೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಮೆಡಿಕಲ್ ಸಂಸ್ಥೆ ಮಾಡ್ತಾರೆ, ಸಿಮ್ಸ್ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ 180 ಕೋಟಿಯನ್ನ ಖರ್ಚು ಮಾಡಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ರು ಸಹ ಅಲ್ಲಿ ಅವ್ಯವಸ್ಥೆ ಭೂತ ಇನ್ನೂ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಲ್ಲಿ ಹೋದಂತ ಪೇಷಂಟ್ಸ್ ಯಾರು ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವರನ್ನ ವಾರ್ಡ್ ಇಂದ ಮತ್ತೆ ಇನ್ನೊಂದು ವಾರ್ಡ್ ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಅದನ್ನ ಕರ್ಕೊಂಡು ಹೋಗಕ್ಕೆ ಅಲ್ಲಿ ಸಿಬ್ಬಂದಿಗಳಿಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ. ಆರಮ್ಯ, ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಈ ಕುರಿತಂತೆ ಅಧಿಕಾರಿಗಳು ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ 450 ಹಾಸಿಗಳೆಲ್ಲ ಒಂದು ದೊಡ್ಡ ಆಸ್ಪತ್ರೆ ಆಗಿರೋದ್ರಿಂದ ಸಿಬ್ಬಂದಿಗಳು ಮೊದಲನೇ ಮಹಡಿ ಮತ್ತೆ ಎರಡನೇ ಮಹಡಿ ಇಲ್ಲಿ ಎಲ್ಲಾ ಕಡೆ ಕಾರ್ಯನಿರ್ವಹಿಸಬೇಕಾಗುತ್ತೆ. ಅಲ್ಲಿ ಬರೋದು ಸ್ವಲ್ಪ ತಡ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಪೇಷಂಟ್ಸ್ ಈ ರೀತಿ ಹೇಳಿದರೆ ಯಾವುದೇ ಕಾರಣಕ್ಕೂ ಆತರ ಇಲ್ಲ, ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಅಲ್ಲಿ ರೋಗಿಗಳು ಇರ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಮತ್ತೆ ಮೇಲೆ ಕರ್ಕೊಂಡ್ಬಂದು ಬಿಡೋದಕ್ಕೆ ಅವ್ರಿಗೆ 100-200 ರೂಪಾಯಿ ನಾವು ದುಡ್ಡನ್ನು ಕೊಡ್ಬೇಕು ಅಂತೇಳಿ ಈ ಆರೋಪ ಮಾಡ್ತಾ ಇದ್ರೆ ರಮ್ಯ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಅಷ್ಟೊಂದು ದೊಡ್ಡ ಕಟ್ಟಡದಲ್ಲಿ ರೋಗಿಗಳನ್ನ ಕರ್ಕೊಂಡು ಹೋಗಕ್ಕೆ ಅಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲ ಸರಿಯಾಗಿ ರಮ್ಯ. ಮತ್ತೆ ಇದು ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ, ಇದು ಗಮನಕ್ಕೆ ತಂದಿದ್ದೀರಾ ನೀವು? ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಮೊನ್ನೆ ನಾವು ಟೌನ್ ನಲ್ಲಿರುವಂತ ಒಂದು ಆಸ್ಪತ್ರೆಯ ದುಸ್ಥಿತಿಯನ್ನ ಕೇಳಿಕೆ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಮೋಘ ವಾಹಿನಿಯಿಂದ ಕರೆ ಮಾಡಿದ್ರು, ಅವರು ಆ ಕರೆಯನ್ನ ಸ್ವೀಕರಿಸಿದಿಲ್ಲ. ಇವತ್ತು ನಿನ್ನೆ ನಾವು ತುಂಬಾ ಪ್ರಯತ್ನ ಮಾಡಿದ್ರು, ರಮೇಶ್ ಕುಮಾರ್ ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ರಮ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ ಈ ಕಾರ್ಯಾಚರಣೆ ಮಾಡ್ತಾರೆ, ಏನ್ ನೆಕ್ಸ್ಟ್ ಪ್ರೊಸೀಜರ್ ತಗೋತಾರೆ ಅವರು ಅನ್ನೋದನ್ನ ಕೂಡ ನೀವು ಕೂಡ ಫಾಲೋ ಅಪ್ ಮಾಡ್ತಾರೆ. ಇದನ್ನ ವರದಿ ಬಿತ್ತರಿಸಿದ ನಂತರ ಆದರೂ ಅಧಿಕಾರಿಗಳು ಎಸ್ಸೆತ್ತುಕೊಳ್ತಾರ, ಇದ್ರ ಬಗ್ಗೆ ಕೂಡ ನೋಡೋಣ. ಯಾಕಂದ್ರೆ ದೊಡ್ಡ ಆಸ್ಪತ್ರೆ ಅಂತ ಹೆಸರು ಪಡೆದಿರುತ್ತೆ ಅಂತ ಒಂದು ನಾಮಕಾವಸ್ಥೆಗೆ ಮಾತ್ರ ಆಗ್ಬಾರ್ದು. 180 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದ್ರು ಕೂಡ ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದ್ರೆ ಏನಂತೆ ಸ್ವಾಮಿ, ಅಲ್ಲಿ ರೋಗಿಗಳಿಗೆ ಸ್ಪಂದಿಸಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು? ಇವಾಗ ದೊಡ್ಡ ಆಸ್ಪತ್ರೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ, ದೊಡ್ಡ ಆಸ್ಪತ್ರೆ ಅಂತ ಅಂದ್ಮೇಲೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು ಅನ್ನೋದು ಕೂಡ ಆಡಳಿತ ಅಧಿಕಾರಿಗಳ ಗಮನಕ್ಕೆ ಗೊತ್ತಿರ್ಬೇಕಲ್ವಾ? ಯಾಕೆ ಇತ್ತೀಚೆಗಷ್ಟೇ ಶಾಸಕರು ಬದಲಾವಣೆ ಆಗಿರ್ತಾರೆ, ಶಾಸಕರು ಕೂಡ ಹಾಗಾದ್ರೆ ಭೇಟಿ ನೀಡೇ ಇಲ್ವಾ ಈ ಆಸ್ಪತ್ರೆಗೆ? ಅವ್ರಿಗೆ ಗೊತ್ತಿಲ್ವಾ ಇಲ್ಲ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ವಾ? ಇಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ ಅಂತ ಅಂದ್ರೆ ಯಾರು ಕೂಡ ಗಮನಿಸಿರೋದೇ ಇಲ್ವಾ ಈ ಕುರಿತಾಗಿ? ಇದೆಲ್ಲ ಕೂಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುತ್ತೆ. ಎಸ್, ನಾವು ಕೂಡ ಮೊನ್ನೆ ಜಿಲ್ಲಾಸ್ಪತ್ರೆಯಲ್ಲಿ ನೋಡಿದ್ವಿ ಈ ಕರ್ಮಕಾಂಡ ನೋಡಿದ ನಂತರ ಕೂಡ ಇವ್ರು ಕೂಡ ಎಚ್ಚೆತ್ಕೊಳ್ಬೇಕಲ್ವಾ? ಯಾಕೆ ಸಪ್ರೇಟ್ ಆಗಿ ಎಲ್ಲರಿಗೂ ಕೂಡ ಹೇಳ್ಬೇಕಾ? ಇವಾಗ ಈ ಆಸ್ಪತ್ರೆಗದು ವರದಿ ಈ ರೀತಿ ಬಂದಿದೆ, ನೀವು ಕೂಡ ಎಚ್ಚೆತ್ಕೊಳ್ಳಿ, ಜನರು ಕೂಡ ಬರ್ತಾ ಇರ್ತಾರೆ, ಬಡ ರೋಗಿಗಳು ಬರ್ತಾ ಇರ್ತಾರೆ ಅಂತ. ಯಾಕೆ ನೀವು ಅಧಿಕಾರಿಗಳು ಹೇಗಿದ್ರು ನಾವು ಇಂತಹ ಆಸ್ಪತ್ರೆಗೆ ಹೋಗಲ್ಲಪ್ಪ, ನಾವು ವೈಫೈ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ, ನಮ್ಗೆ ಯಾಕೆ ಈ ಆಸ್ಪತ್ರೆ, ನಮ್ಗೆ ಸರ್ಕಾರ ಹೇಗಿದ್ರು ಸಂಬಳ ಕೊಡ್ತಾ ಇರುತ್ತೆ, ನಮ್ ಕೆಲಸ ಏನು ಬರ್ಬೇಕು, ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು, ಏನ್ ಬೇಕು ಅದನ್ನ ಮುಗಿಸ್ಕೊಂಡು ಹೋಗೋಣ ಅನ್ನೋಂತ ತಾತ್ಸಾರನ ನಿಮ್ಗೆ, ಬಡ ರೋಗಿಗಳು ಹೇಗಿದ್ರು ಬರ್ತಾರೆ ಅನ್ನೋಂತ ತಾತ್ಸಾರ ಮಾಡ್ತಿದ್ದೀರಾ ನೀವು? ಎಸ್, ಈ ಕುರಿತು ಏನು ಒಂದು ಇದನ್ನ ತಗೊಂಡ್ರೆ ನೋಡ್ಬೇಕಾಗಿರುತ್ತೆ ಮುಂದೆ.